ರಾಮನಗರ ಸ್ವಾಯತ್ತ ಶಕ್ತಿಗೋಸ್ಕರ ಜಿಲ್ಲೆ ಮಾಡಿದ್ರು ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ. ಈಗ ರಾಮನಗರ ಡಿ ಕೆ ಕುಮಾರಸ್ವಾಮಿ ಏನೇನು ಮಾಡಿದ್ದಾರೆ ದಾಖಲೆ ತೆಗೆದುಕೊಂಡಿದ್ರೆ ಗೊತ್ತಾಗುತ್ತೆ. ಇಂಜಿನಿಯರ್ ಕಾಲೇಜ್ಗೆ 120 ಕೋಟಿ ಯಾರು ಮಕ್ಕಳಿರ್ತಾರೆ, ಮೆಡಿಕಲ್ ಕಾಲೇಜ್ ಸುಪ್ರೀಂ ಕೋರ್ಟ್ ಅಲ್ಲಿ ಆರ್ಡರ್ ಮಾಡಿಸಿದ್ರು ಕುಮಾರ ಅನ್ನೋದು ಅಲ್ಲಿ ರೈತರೆಲ್ಲ ಇವತ್ತು ಮೆಡಿಕಲ್ ಕಾಲೇಜ್ನ ಬೇಕು ಅಂತ ಕೆಲವರು ತಡೆಹಿಡಿದಿರೋದು ನಿಮಗೆ ಗೊತ್ತಿತ್ತು. ಒಂದು ಜಿಲ್ಲಾ ಕೇಂದ್ರ ಮಾಡಬೇಕು ಅನ್ನೋದನ್ನ ಅವತ್ತು ಕೆಂಪೇಗೌಡರ ಸೇರಬೇಕು ಅಂತ ತೀರ್ಮಾನ ಮಾಡಿದ್ರು ಕುಮಾರಸ್ವಾಮಿ ಅವರು. ಇಲ್ಲ ರಾಮನಗರನ ಇಡಬೇಕು ಅಂತ ಕೆಲವರೆಲ್ಲ ಹೇಳಿದ್ಮೇಲೆ ರಾಮನಗರ ಜಿಲ್ಲೆ ಇಟ್ಟಿದ್ದಾರೆ. ಎಷ್ಟು ಕಾಲೇಜ್ಗಳು ಡಿಪ್ಲೊಮೊ ಕಾಲೇಜ್ ಇದು ಕೆ ಪಿ ಎಸ್ ಸಿ ಶಾಲೆ ಎಲ್ಲ ಕುಮಾರ ರಸ್ತೆ ರಾಮನಗರ ಜಿಲ್ಲೆಯಲ್ಲಿ ಅದನ್ನು ತಗೊಂಡು ನೋಡಿದ್ರೆ ಗೊತ್ತಾಗುತ್ತೆ. ಈಗ ಬೈಪಾಸ್ ರೋಡ್ ಇರ್ಬೋದು, ಮೈಸೂರು ಬೆಂಗಳೂರು ಕುಮಾರ ಬೈಪಾಸ್ ಆಗಿರ್ಬೋದು, ಮೈಸೂರು ಬೆಂಗಳೂರು ರೋಡ್ ನಾನೇ 80-90% ಲ್ಯಾಂಡ್ ಕೊಡಬೇಕು ಮೈಸೂರು ಬೆಂಗಳೂರು ರಸ್ತೆ ರಾಮನಗರ ಬೈಪಾಸ್ ಇರ್ಬೋದು, ಚನ್ನಪಟ್ಟ ಬೈಪಾಸ್ ಇರ್ಬೋದು, ಈಗ ಕರ್ನಾಟಕದ ಮೈಸೂರು ಮುಂಚೆ ಮೈಸೂರು ಮಹಾರಾಜ ಮಹಾರಾಜ ಡಿಸ್ಟ್ರಿಕ್ಟ್ ಮತ್ತು ಎಲ್ಲ ಏನೇನು ಈ ರಾಜ್ಯದ ಇದಕ್ಕೆ ಈ ಕನ್ನಡ ರಾಜ್ಯದ ಯಾರ್ಯಾರು ರಾಜ್ಯ ಅದನ್ನೆಲ್ಲ ಮಾಡಿ ಯಾರ್ಯಾರು ದೇಶದಲ್ಲಿದ್ದಾರೆ ಸರ್ಕಾರ ಏನೇನು ಸೋಲಿನ ಬಗ್ಗೆ ಮಾತ್ರ ಅದನ್ನು ಅಷ್ಟಾಗಿ ಸೇರಿಸ್ತೀನಿ. ಅವ್ರೇನು ಬೇಡ ಅಂತೀರ? ಈಗ ಮಕ್ಕಳಿಗೆ ಮೂಲಭೂತ ಸೌಕರ್ಯ ಕೊಡೋಕ್ಕಾಗಿಲ್ಲ 75 ವರ್ಷ ಆದ್ರೂ ಒಂದು ಸರಿಯಾದ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡೋಕ್ಕಾಗ್ತಾ ಇಲ್ಲ. ಇನ್ನೇನು ಮಾಡ್ತಾರೆ ಇವರು? ಯಾರು ಗೆಲ್ಲೋದು ಸೋಲೋದು ಅದನ್ನು ಮಾಡಲಿದ್ದಾರೆ. ಮೂಲಭೂತ ಕಾಲೇಜ್ಗಳು ಡೆಸ್ಕ್ ಇಲ್ಲ, ಟೇಸ್ಟ್ಗಳು ಇಲ್ಲ, ಲೆಕ್ಚರರ್ಸ್ ಇಲ್ಲ, ಮೂಲಭೂತ ಸೌಕರ್ಯ ಇಲ್ಲ. ಈಗಲಾರು ಕೊಡಿ, ನಮ್ಮ ಕೇಂದ್ರ ಸರ್ಕಾರವು ರಾಜ್ಯ ಸರ್ಕಾರವು ಫಸ್ಟ್ ಮೂಲಭೂತ ಸೌಕರ್ಯ ಜೊತೆ ಕಾಲೇಜ್ಗಳಿಗೆ 75 ವರ್ಷ ಕೊಡಿಸೋ ಶಕ್ತಿ ಇತ್ತ. ಆಮೇಲೆ ಕರೆಂಟ್ ಕೊಡೋದು ಸರಿಯಾಗಿ 7 ಗಂಟೆ ಕರೆಂಟ್ ಆಗ್ಲೊತ್ತು ಕೊಟ್ಟು ಅದು ಬಿಟ್ಟು ಬೇರೆ 12 ಗಂಟೆ 1 ಗಂಟೆ ಕರೆಂಟ್ ಕೊಡೋದು ಎಲ್ಲೋ ಥರ ಕರೆಂಟ್ ಕೊಡೋದು, ಮಕ್ಳಿಗೆ ವಿದ್ಯಾಭ್ಯಾಸ ಕೊಡೋದು, ಕುಡಿಯೋ ನೀರು ಆಸ್ಪತ್ರೆ ಕೊಡಲಿ ಫಸ್ಟು. ಆಮೇಲೆ ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.